ಒಂದರಂದು ಊರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರು ಇದ್ದರು. ಟಾಮಂಜೇರಿ ಹಾಗೆ ಯಾವಾಗ ನೋಡಿದ್ರು ಬೈತಾನೆ ಜಗಳ ಆಡ್ಕೊಂತಾನೆ ಇರ್ತಾ ಇದ್ರು. ಫೋನು ಫೋನು ಫೋನು, ಯಾವಾಗ ನೋಡು ಆ ದಿಕ್ಕು ತಪ್ಪಿದ ಅದರ ಮುಖನೇ ನೋಡ್ತಾ ಇರ್ತೀಯಾ. ತಂದೆ ಮಗ ಇಬ್ರು ಆಫೀಸ್ಗೆ ಹೋದ್ಮೇಲೆ ಅತ್ತೆ ಸೊಸೆ ಅದ ನಾವೆಲ್ವಾ ಇರೋದು? ನನ್ನ ಹತ್ರ ಮಾತಾಡದೆ ಆ ಫೋನ್ ಜೊತೆನೆ ಇರ್ತೀಯಾ? ನೀವೇನು ನಿಮ್ಗೆ ಇಷ್ಟವಾದ ಟಿವಿ ಹಾಕೊಂಡು ಅದೇ ಕೆಲಸವಾಗಿ ಸೀರಿಯಲ್ ನೋಡ್ತಾ ಕೊಳತೆ ಜೋಕ್ಸ್ ಬಂದಾಗ ಕಪ್ಪೆ ಹಾಗೆ ನಗ್ತಾ ಸೆಂಟಿಮೆಂಟ್ ಬಂದಾಗ ಕಣ್ಣೀರನ್ನ ಸುರಿಸ್ತಾ ಹಲ್ಲಿ ಹಾಗೆ ಟಿವಿಗೆ ಅಂಟ್ಕೊಂಡಿರ್ತೀರಲ್ಲ? ಅಮ್ಮೋ ಅಮ್ಮೋ, ಸಿಕ್ತು ಅಂತ ಚಾನ್ಸ್ ಹೋಗ್ತಾ ಎಷ್ಟು ಮಾತಂತೀಯೇ? ಕಪ್ಪೆನಾ ಹಲ್ಲಿನಾ? ಅತ್ತೇನೋ ಗೌರವ ಏನಾದ್ರೂ ಇದೆಯಾ ನಿಂಗೆ? ಹಾಗೆ ಸೊಸೆ ಅನಾಮಿಕಳಿಗೆ ಮೊಬೈಲ್ ಹುಚ್ಚು, ಅತ್ತೆ ಶಾರದಳಿಗೇನು ಟಿವಿ ಅಂದ್ರೆ ಹುಚ್ಚು. ಈ ಎರಡು ಅಂದ್ರೆ ಅವರಿಗೆ ಬಹಳ ಇಷ್ಟ. ಅವರಿಗೆ ಜಗಳ ಶುರುವಾಗದು ಕೂಡ ಅಲ್ಲಿನೆ. ಒಂದು ದಿನ ಅನಾಮಿಕ ಯಾವ ಶಬ್ದವೂ ಮಾಡದೆ ಹಾಲ್ಗೆ ಬರ್ತಾಳೆ. ಅತ್ತೆ ಶಾರದಳಗಾಗಿ ನೋಡ್ತಾ ಇರ್ತಾಳೆ, ಹಾಲ್ನಲ್ಲಿ ಎಲ್ಲೂ ಕಾಣಿಸುವುದಿಲ್ಲ. ಅಮ್ಮಯ್ಯ, ಈ ಟಿವಿ ಹುಚ್ಚಿ ಮನೆಯಲ್ಲಿಲ್ಲ ಅಂತ ಕಾಣಿಸುತ್ತೆ. ಈಗ ಹಾಯಾಗಿ ನನಗಿಷ್ಟ ಬಂದಷ್ಟು ಸೌಂಡ್ ಹಾಕೊಂಡು ಕ್ರಿಕೆಟ್ ನೋಡ್ತೀನಿ ಅಂದು ನಿಧಾನವಾಗಿ ಟಿವಿ ಹತ್ರ ಹೋಗ್ತಾಳೆ. ಅಲ್ಲಿ ರಿಮೋಟ್ಗಾಗಿ ನೋಡ್ತಾಳೆ, ಅಲ್ಲಿ ಎಲ್ಲಿಯೂ ಟಿವಿ ರಿಮೋಟ್ ಕಾಣಿಸೋದಿಲ್ಲ. ಅತ್ತೆ ಶಾರದ ಕಿಚನ್ ಬಾಗಿಲ ಹತ್ರ ನಿಂತುಕೊಂಡು ಸೊಸೆ ಅನಾಮಿಕ ಮಾಡುವ ಕೆಲಸ ನೋಡ್ತಾ ಇರ್ತಾಳೆ. ಈ ಟಿವಿ ಪಿಶಾಚಿ ರಿಮೋಟ್ ತಗೊಂಡು ಹೊರಗೆ ಹೋದಾಗಿದೆ ಎಂದುಕೊಳ್ಳುತ್ತಾ ನಿರಾಸೆಗೆ ಮುಖ ಮಾಡಿಕೊಂಡು ನೋಡ್ತಾರೋ ಅನಾಮಿಕಳಿಗೆ ಅಡಿಗೆ ಮನೆ ಹತ್ತಿರ ನಿಂತುಕೊಂಡು ತನ್ನನ್ನೇ ನೋಡುತ್ತಿರುವ ಶಾರದ ಕಾಣಿಸುತ್ತಾಳೆ. ಇಂಗು ತಿಂದಂತಾಗುತ್ತದೆ ಸೊಸೆ ಅನಾಮಿಕಳಿಗೆ. ರಿಮೋಟ್ ಬೇಕಾ ಸೊಸೆ? ಹೌದತ್ತೆ, ರಿಮೋಟ್ ಬೇಕು. ಆಸೆ, ದೋಸೆ, ಹಪ್ಪಳ, ವಡೆ. ಅಯ್ಯೋ, ಇಡ್ಲಿ ಸಾಂಬಾರ್ ಇಲ್ವಾ ಅತ್ತೆ? ಅದಿಲ್ಲ ಹೋಗ್ಲಿ, ರಿಮೋಟ್ ಇಲ್ಲ ಅನ್ನೋ ಮಾತು ಮಾತ್ರ ಟನ್ ಟನ್ ಆಗಿದೆ ಗೊತ್ತಾ. ಬೇಕಾ ನಿಂಗೆ? ಅರ್ಧ ಕೆಜಿ ಅಲ್ವಲ್ಲ, ಅರ್ಧ ಟೀ ಸ್ಪೂನ್ ಕೂಡ ಬೇಡ ಅತ್ತೆ. ಲಾಕರ್ ಅಲ್ಲಿ ಬಂಗಾರ ಬಚ್ಚಿಟ್ ಹಾಗೆ ಆ ರಿಮೋಟ್ ಅನ್ನ ನಿನ್ನ ಮೊಣಕಾಲಲ್ಲಿ ಬಚ್ಚಿಟ್ಕೋ ಅತ್ತೆ. ಮೊಣಕಾಲಲ್ಲಿ ಯಾಕೆ ಸೊಸೆ? ಯಾಕಂದ್ರೆ ಏನಕ್ಕತ್ತೆ, ನಿಮಗೆ ಮಿದುಳಿರೋದು ಅಲ್ಲೇ ಅಲ್ವಾ ಅಂದು ಅನಾಮಿಕ ಪಕ ಪಕ ನಗುತ್ತಾಳೆ. ಶಾರದ ಟಿವಿ ರಿಮೋಟ್ ಅನ್ನು ತೋರಿಸುತ್ತಾ ಹೀಗಂತಾಳೆ, ನೋಡು ಸೊಸೆ, ಈಗ ನಿನಗೆ ಟಿವಿ ರಿಮೋಟ್ ಕೊಡಲ್ಲ, ನಾನು ಸೀರಿಯಲ್ ನೋಡ್ಬೇಕು. ಯಾವುದು ಆ ಗತಿ ಕೆಟ್ಟ ರೈಟರ್ ಕೃಷ್ಣ ಓಡಿ ಹೋದ ಅಂತ ನಗುಬಾರದ ನಗು ಸೀರಿಯಲ್ ಅಷ್ಟೇನಾ? ನನ್ ಸೀರಿಯಲ್ನೇ ಗತಿ ಕೆಟ್ಟ ಸೀರಿಯಲ್ ಅಂತೀಯಾ? ನಿನ್ ಕ್ರಿಕೆಟ್, ನಿನ್ ಕ್ರಿಕೆಟ್ ನನಗೆ ಬೈಗಳ ಬರ್ತಾ ಇಲ್ಲ. ನಿನ್ ಕ್ರಿಕೆಟ್ ಅದು ಇದು ಎಂದು ಶಾರದ ಕ್ರಿಕೆಟ್ ಆಟವನ್ನು ಬಯಬೇಕು ಎಂದು ಏನೇನೋ ಮಾತು ಅನ್ನೋದಕ್ಕೆ ಪ್ರಯತ್ನಿಸುತ್ತಾಳೆ. ಆದರೆ ಅವಳಿಗೆ ಆಗುತ್ತಿಲ್ಲ. ಅದರಿಂದ ಅನಾಮಿಕ ಹೀಗಂತಾಳೆ, ನೋಡ್ದಿ ಅತ್ತೆ, ಕ್ರಿಕೆಟ್ ಅನ್ನೋದು ಬೈಯೋದು ಜೋಕ್ಸ್ ಹಾಕೋದು ನೀನು ರಿಮೋಟ್ ನಲ್ಲಿ ಚಾನೆಲ್ ಬದಲಾಯಿಸಿದ ಹಾಗೆ ತಮಾಷೆ ಅಲ್ಲ ಅತ್ತೆ ಎಂದು ಈ ಅತ್ತೆ ಸೊಸೆಯರು ಇಬ್ಬರು ಸೇರಿ ಟಿವಿ ಸೀರಿಯಲ್ಸ್ ನೋಡಬೇಕು ಅಂತ ಶಾರದ, ಕ್ರಿಕೆಟ್ ನೋಡಬೇಕು ಅಂತ ಅನಾಮಿಕ ಇಬ್ಬರು ವಾದ ಮಾಡ್ತಾ ಇರ್ತಾರೆ. ಕೋಪ ಬಂದು ಅತ್ತೆ ಶಾರದ ಒಂದೇ ಸಲಕ್ಕೆ ತನ್ನ ಕೈಯಲ್ಲಿರುವ ಟಿವಿ ರಿಮೋಟ್ ಅನ್ನು ಒಡೆಯುತ್ತಾಳೆ. ಅದನ್ನ ನೋಡಿ ಸೊಸೆ ಅನಾಮಿಕ ನಗುತ್ತಾಳೆ. ಈಗ ನಾನು ಹಾಯಾಗಿ ನನ್ನ ಮೊಬೈಲ್ ನಲ್ಲಿ ಕ್ರಿಕೆಟ್ ನೋಡ್ತಾ ಎಂಜಾಯ್ ಮಾಡ್ತೀನಿ. ನೀನು ನಿನ್ನ ರೈಟರ್ ಕೃಷ್ಣ ಓಡಿ ಹೋದ ಹೇಗ್ ನೋಡ್ತೀಯತ್ತೆ ಎಂದು ತಮಾಷೆಯಾಗಿ ಅಂದು ಅನಾಮಿಕ. ಇನ್ನು ಅಲ್ಲಿಂದ ಬೆಡ್ರೂಮ್ಗೆ ಹೋಗುತ್ತಾಳೆ. ಶಾರದ ಸೋಫಾದಲ್ಲಿ ಕೂತ್ಕೊಂಡು ಫೀಲ್ ಆಗ್ತಾ ಇರ್ತಾಳೆ. ಇನ್ನು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಸೆಲ್ ಫೋನ್ ನಲ್ಲಿ ಕ್ರಿಕೆಟ್ ನೋಡ್ತಾ ಇರ್ತಾಳೆ ಅನಾಮಿಕ. ಯಹೋ, ವಿರಾಟ್ ಸಿಕ್ಸ್ ಹೊಡೆದ ಅಂತ ಹುಷಾರಾಗಿ ಅರಚುತ್ತಾ ಇರ್ತಾಳೆ. ಹಾಲ್ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡ ಶಾರದ ಆ ಅರಚಾಟ ಕೇಳಿ ಕನ್ನಿಂಗ್ ಫೇಸ್ ಅಲ್ಲಿ ಹೀಗಂತಾಳೆ, ಇಲ್ಲಿ ನನಗೆ ಟಿವಿ ರಿಮೋಟ್ ಇಲ್ದ ಹಾಗೆ ಮಾಡಿ ಅಲ್ಲಿ ಕೂತ್ಕೊಂಡು ಕ್ರಿಕೆಟ್ ನೋಡ್ತೀಯ, ನನ್ನನ್ನ ಟಿವಿ ನೋಡ್ದ ಹಾಗೆ ಮಾಡಿದೆ ಅಲ್ಲ, ನೀನು ಮಾತ್ರ ಮ್ಯಾಚ್ ಹಾಗೆ ನೋಡೋಗ್ಬಿಡ್ತೀನಿ ಸೊಸೆ. ನಾನು ಕೊಡೋ ಟಾರ್ಚರ್ ಸಹಿಸಲಾರ್ದೆ ನೀನಾಗಿ ನೀನು ನಿನ್ ಮೊಬೈಲ್ನ ಹೊಡ್ಕೋಬೇಕು, ನೋಡ್ತಾ ಇರು ಎಂದು ಆಲೋಚನೆ ಮಾಡುತ್ತಿದ್ದ ಅತ್ತೆ ಶಾರದಳಿಗೆ ವಾಯ್ಸ್ ಚೇಂಜ್, ಫ್ರೀ ಕಾಲ್ ಸಿಮ್ಗೆ ಸಂಬಂಧಿಸಿದ ಆಲೋಚನೆಗಳು ಬರುತ್ತದೆ. ತಕ್ಷಣ ತನ್ನ ಮೊಬೈಲ್ ತೆಗೆದುಕೊಂಡು ಅದರಲ್ಲಿ ವಾಯ್ಸ್ ಚೇಂಜ್ ಹಾಗೆ ಫ್ರೀ ಕಾಲ್ಸ್ಗೆ ಸಂಬಂಧಿಸಿದ ಹಾಗೆ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು, ಸೊಸೆ ಅನಾಮಿಕಾ, ಈಗ ನೀನು ಮೊಬೈಲ್ ಅಲ್ಲಿ ಕ್ರಿಕೆಟ್ ಹೇಗೆ ನೋಡ್ತೀಯಾ ನಾನು ಕೂಡ ನೋಡ್ತೀನಲ್ಲ ಎಂದು ಫ್ರೀ ಕಾಲ್ಸ್ ಆಪ್ ಅಲ್ಲಿ ವಾಯ್ಸ್ ಚೇಂಜ್ ಮಾಡಿ ಮಾತನಾಡುವ ಹಾಗೆ ಸೆಟ್ ಮಾಡಿಕೊಳ್ಳುತ್ತಾಳೆ. ಬೆಡ್ರೂಮ್ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಕ್ರಿಕೆಟ್ ನೋಡ್ತಾ ಇದ್ದ ಅನಾಮಿಕಳಿಗೆ ಫೋನ್ ಬರುತ್ತದೆ. ಅನಾಮಿಕ ಕಾಲ್ ಲಿಫ್ಟ್ ಮಾಡ್ತಾಳೆ. ಹಲೋ ಸರ್. ಹಲೋ ಹೇಳಿ, ಯಾರು? ಹಲೋ ಸರ್, ನಾನು ಆನ್ಲೈನ್ ಮೂವಿ ಟಿಕೆಟ್ ಬುಕ್ಕಿಂಗ್ ಆಫೀಸ್ ಇಂದ ಮಾತಾಡ್ತಿದ್ದೀನಿ ರೀ. ಹೌದಾ, ಏನ್ ಹೇಳಿ? ನೀವು ಲಕ್ಕಿ ಡ್ರಾನಲ್ಲಿ ಪುಷ್ಪ ಪಾರ್ಟ್ 2 ಸಿನಿಮಾ ಟಿಕೆಟ್ ಗೆದ್ಕೊಂಡಿದ್ದೀರಾ ಎಂದು ಅತ್ತೆ ಶಾರದ ಫೋನ್ನಲ್ಲಿ ಸೊಸೆ ಅನಾಮಿಕಳ ಹತ್ರ ಮಾತಾಡ್ತಾ ಇರ್ತಾಳೆ. ಇಷ್ಟರಲ್ಲಿ ಹೊರಗೆ ಹೋದ ಗಂಡ ಪ್ರಸಾದ್ ಮನೆಗೆ ಬರ್ತಾನೆ. ಯಾರತ್ತಾನೆ ಅಷ್ಟೆಲ್ಲ ಫೋನಲ್ಲಿ ಮಾತಾಡ್ತಾ ಇದೀಯಾ?
ಅದು ಕೇಳಿ ಬೆಡ್ರೂಮ್ ಇಂದ ಹೊರಗೆ ಬಂದು ನೋಡ್ತಾಳೆ ಅನಾಮಿಕ. ಶಾರದಾ ನಗುತ್ತಾ ಇರ್ತಾಳೆ. ಹಲೋ ಸೊಸೆ, ಏನು ಪುಷ್ಪ 2 ಮೂವಿ ಟಿಕೆಟ್ಸ್ ಬೇಕಾ? ಆ ಮಾತಿಗೆ ಅನಾಮಕ ಕೋಪದಿಂದ ಬೆಡ್ರೂಮ್ಗೆ ತಿರುಗಿ ಹೋಗಿ ಬಾಗಿಲು ಹಾಕೋತಾಳೆ. ತಿರುಗಿ ಬೆಡ್ ಮೇಲೆ ಕೂತ್ಕೊಂಡು ಕ್ರಿಕೆಟ್ ನೋಡ್ತಾ ಇರ್ತಾಳೆ. ಶಾರದಾ ಮತ್ತೆ ಫ್ರೀ ಕಾಲ್ನಿಂದ ವಾಯ್ಸ್ ಚೇಂಜ್ ಮಾಡಿಕೊಂಡು ಕಾಲ್ಸ್ ಮಾಡ್ತಾ ಇರ್ತಾಳೆ. ಯಾರೋ ಹೊರಗಿನವರೋ ಏನೋ ಎಂದು ಅನಾಮಿಕ ಕಾಲ್ಸ್ ರಿಸೀವ್ ಮಾಡ್ಕೋತಾಳೆ. ಹಲೋ ಹೇಳಿ. ಹಲೋ, ನಾವು ಬ್ಯಾಂಕ್ ಇಂದ ಮಾತಾಡ್ತಿದ್ವಿ ಮೇಡಮ್, ನಿಮಗೆ ಲೋನ್ ಏನಾದ್ರೂ ಬೇಕೋ? ಅನಾಮಿಕ ಏನು ಮಾತನಾಡದೆ ಬಂದ ಕಾಲನ್ನು ಕಟ್ ಮಾಡ್ತಾಳೆ. ಮತ್ತೆ ಫೋನ್ ಹೊಡೆಯುತ್ತದೆ, ಮತ್ತೆ ಫೋನ್ ಲಿಫ್ಟ್ ಮಾಡ್ತಾಳೆ. ಹಲೋ, ಅನಾಮಿಕರವರ ಮಾತಾಡ್ತಾ ಇರೋದು? ಹೌದು ರೀ, ಇಷ್ಟಕ್ಕೂ ನೀವ್ಯಾರು ಮೇಡಮ್? ನಾನು ಫಿಲ್ಮ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ ರೀ. ಯಾಕೆ ರೀ ಇವತ್ತು ನನ್ನನ್ನು ಹೀಗೆ ಹುರ್ಕೊಂಡು ತಿಂತಾ ಇದ್ದೀರಾ? ಹುರ್ಕೊಂಡು ತಿನ್ನೋದಕ್ಕೆ ನೀವೇನು ಕೋಳಿ ಮೇಕೆ ಆಡು ಅಲ್ವಲ್ಲ ರೀ, ಇಷ್ಟಕ್ಕೂ ನೀವು ಮನುಷ್ಯನೇ ಅಲ್ವನ್ರಿ? ರೂಢಾಗಿ ಮಾತಾಡೋದು ಒಳ್ಳೇದಲ್ಲ ಅಂತ ಸುಮ್ಮನೆ ಇದ್ದೀನಿ, ಇಲ್ಲ ಅಂದ್ರೆ ಅಂತ ಫೋನ್ ಕಟ್ ಮಾಡ್ತಾಳೆ ಅನಾಮಿಕ. ಅದು ನೋಡಿ ಶಾರದಾ ನಗುತ್ತಾ ಇರ್ತಾಳೆ. ಮತ್ತೆ ಅನಾಮಿಕ ಫೋನ್ ಹೊಡೆಯುತ್ತದೆ. ಅನಾಮಿಕಳಿಗೆ ಈ ಸಲ ಮಾತ್ರ ಎಲ್ಲಿಲ್ಲದ ಕೋಪ ಬರುತ್ತದೆ. ತನ್ನ ಕೈಯಲ್ಲಿರೋ ಫೋನ್ ಅನ್ನು ಗಟ್ಟಿಯಾಗಿ ನೆಲಕ್ಕೆ ಬಿಸಾಕುತ್ತಾಳೆ. ಅಷ್ಟೇ, ಅನಾಮಿಕ ಫೋನ್ ಎರಡು ಚೂರಾಗುತ್ತದೆ. ಅದನ್ನು ನೋಡಿ ಶಾರದಾ ನಗುತ್ತಾ ಇರ್ತಾಳೆ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಟ ಸೊಸೆಂದರ ಮೊದಲ ಭಾಗದಲ್ಲಿ ಸೊಸೆಂದರ ತುಂಟತನಕ್ಕೆ ಬಲಿಯಾಗಿತ್ತಿರುವ ಅತ್ತೆ ಹತ್ತಿರಕ್ಕೆ ಒಂದು ಕ್ಲಿಷ್ಟ ಪ್ರಶ್ನೆಯೊಂದಿಗೆ ಸೊಸೆಂದರಿಬ್ಬರು ಅತ್ತೆ ಶಾರದಳ ಹತ್ತಿರ ಬರುತ್ತಾರೆ. ಏನೋ ವಾರ್ಗಿತ್ತೀರು, ಬಿಸಿ ಬಿಸಿಯಾಗಿದ್ದೀರಾ, ಕೋಪದಿಂದ ನನ್ನ ಹತ್ರ ಬಂದಿದ್ದೀರಾ? ಅತ್ತೆ, ನೀವು ಸತ್ತು ಹೋದ ಮೇಲೆ ಈ ಮನೆ ಯಜಮಾನಿಕೆ ಯಾರಿಗ್ ಬರುತ್ತೆ? ಇನ್ಯಾರಿಗೆ ತಂಗಿ? ದೊಡ್ಡ ಸೊಸೆ ಆದ್ರಿಂದ ನಂಗೆ ಬರುತ್ತೆ. ಏನಂತೀರಾ ಅತ್ತೆ? ಓಹೋ, ನಿಮ್ಮ ತುಂಟತನ ಈಗ ನನ್ನ ಸಾವಿನ ಮೇಲೆ ಬಂತು ಅಂತ ಅರ್ಥ. ಪ್ರಶ್ನೆ ಏನು ಚಿಕ್ಕ ಸೊಸೆ, ನೀನು ಮತ್ತೆ ಕೇಳು. ನೀವು ನಾಳೆ ಸತ್ತ ನಂತರ ಈ ಮನೆ ದೊಡ್ಡಸ್ತಿಗೆ ಯಾರಿಗ್ ಬರುತ್ತೆ? ಅತ್ತೆ ನಂತರ ತಿರುಗಿ ಅಂತ ಸ್ಥಾನ ಇರುವುದು ದೊಡ್ಡ ಸೊಸೆಗೆ ತಂಗಿ. ನಿಜವೇ ಅಲ್ವಾ ಅನಾಮಿಕ? ಮತ್ತೆ ನಾನ್ಯಾರು? ನೀನು ಈ ಮನೆಗೆ ಸೊಸೆ, ಅದು ಚಿಕ್ಕ ಸೊಸೆ. ಏನಾದ್ರೂ ಅನಾಮಿಕ ನಂತರನೇ ನೀನು. ಅದಕ್ಕೆ ನಾನು ಒಪ್ಕೊಳ್ಳಲ್ಲ. ಅಕ್ಕ ಮನೆಗೆ ಸೊಸೆನೆ, ನಾನು ಮನೆಗೆ ಸೊಸೆನೆ, ಆಗ ಇಬ್ಬರಿಗೂ ಸಮಾನವಾದ ಹಕ್ಕಿರುತ್ತಲ್ಲ. ಅಷ್ಟು ಬಿಟ್ಟು ಒಬ್ಬರಿಗೆ ಯಜಮಾನಿಕೆ ಕೊಡೋದು ಅಷ್ಟು ಒಳ್ಳೇದಲ್ಲ. ಆ ಮಾತು ಕೇಳಿ ಶಾರದ ಆಲೋಚನೆಯಲ್ಲಿ ಬೀಳುತ್ತಾಳೆ. ಚಿಕ್ಕ ಸೊಸೆ ರವಳೆ ಮಾತಿನಲ್ಲಿ ಏನೋ ಮರ್ಮ ಇದೆ ಎಂದು ಅಂದುಕೊಳ್ಳುತ್ತಾಳೆ. ಅದು ಏನೆಂದು ಅರ್ಥವಾಗುವುದಿಲ್ಲ. ಇನ್ನು ಈ ವಿಷಯ ಪಕ್ಕದಲ್ಲಿಟ್ರೆ ಇಬ್ಬರು ಸೇರಿ ನನ್ನನ್ನು ಆಡ್ಕೊಂಡ್ರಲ್ವಾ, ಈಗ ನಾನು ಆಡ್ಕೋತೀನಿ ನೋಡಿ ನಿಮ್ಮನ್ನ ಎಂದು ತನ್ನಲ್ಲಿ ತಾನೇ ಶಾರದ ಅಂದುಕೊಂಡು ಮೇಲಕ್ಕೆ ಮಾತ್ರ ಸೊಸೆಂದರ ಹತ್ರ ಹೆದರುತ್ತಾಳೆ. ಸೊಸೆ ಅಂದ್ರೆ ಒಂದು ಕೆಲಸ ಮಾಡಿ, ನಿಮ್ಮಿಬ್ಬರಿಗೆ ಗುರಿ ಪರೀಕ್ಷೆ ಇಡ್ತೀನಿ. ಯಾರು ಸರಿಯಾಗಿ ಗುರಿ ಹಿಡಿದ್ರೆ ನನ್ನ ನಂತರ ಅವರಿಗೆ ಯಜಮಾನಿಕೆ, ಏನಂತೀರಾ? ಆ ಮಾತಿಗೆ ವಾರಗಿತ್ತಿಯರೊಬ್ಬರು ಒಪ್ಪಿಕೊಳ್ಳುತ್ತಾರೆ. ಒಂದು ದಿನ ಆಪಲ್ ಹಣ್ಣು ಕೋಳಿ ಮೊಟ್ಟೆ ಗನ್ನು ತರಿಸುತ್ತಾಳೆ ಅತ್ತೆ ಶಾರದ. ಒಬ್ರು ಹಣ್ಣನ್ನ ನೆತ್ತಿ ಮೇಲೆ ಇಟ್ಕೊಳ್ಳಿ, ಮತ್ತೊಬ್ರು ಬಾಣದಿಂದ ಹೊಡೀರಿ. ಹಾಗೆ 3 ಸಲ ಅವಕಾಶವಿರುತ್ತೆ. ಆ 3 ಸಲದಲ್ಲಿ ಯಾರು ಹೊಡೆದ್ರೆ ಅವರಿಗೆ ಈ ಮನೆ ಯಜಮಾನಿಕೆ, ಏನಂತೀರಾ ಸೊಸೆಂದ್ರೆ? ಅತ್ತೆ ಶಾರದಳ ಆಲೋಚನೆ ಅರ್ಥ ಮಾಡಿಕೊಂಡ ಈ ತುಂಟ ಸೊಸೆಯಂದಿರು ಹೀಗಂತಾರೆ. ಚಿಕ್ಕ ಚೇಂಜ್ ಅತ್ತೆ, ನಮ್ ನೆತ್ತಿ ಮೇಲೆ ನಾವೇ ಇಟ್ಕೊಂಡು ಹೊಡೆಯೋದು ಏನ್ ಚೆನ್ನಾಗಿರುತ್ತೆ ಹೇಳಿ? ಮೊಟ್ಟೆ ನಿಮ್ ನೆತ್ತಿ ಮೇಲೆ ಇಟ್ಟು ಆ ಕಡೆಯಿಂದ ರವಳಿ ಗನ್ನಲ್ಲಿ ಶೂಟ್ ಮಾಡ್ತಾಳೆ, ಈ ಕಡೆ ನಾನು ಬಾಣದಿಂದ ಹೊಡಿತೀನಿ, ಏನಂತೀರಾ? ಅನಾಮಿಕ ಹಾಗಂದ ಮಾತಿಗೆ ಆ ಮಾತು ಕೇಳಿದ ಶಾರದ ಏನು ಮಾತನಾಡದೆ ಅಲ್ಲಿಂದ ಓಡಿ ಹೋಗುತ್ತಾಳೆ. ತುಂಟ ಸೊಸೆಯಂದಿಬ್ಬರು ಗನ್ನು ಬಾಣ ಹಿಡಿದುಕೊಂಡು ಶಾರದಳ ಹಿಂದೆ ಓಡಿ ಹೋಗುತ್ತಾ ಇರುತ್ತಾರೆ. ಅತ್ತೆ ಶಾರದ ವಾರಗಿತ್ತಿಯರಿಗಿಂತ ಬಲವಾಗಿ ವೇಗವಾಗಿ ರಾಕೆಟ್ ಹಾಗೆ ಅವರಿಗೆ ಸಿಗದೆ ಮುಂದಕ್ಕೆ ಓಡುತ್ತಲೇ ಇರುತ್ತಾಳೆ. ಒಂದು ಕಡೆ ನಿಂತ ವಾರಗಿತ್ತಿಯರು ಆಯಾಸ ಪಡುತ್ತಾ ಹೀಗಂದುಕೊಳ್ಳುತ್ತಾರೆ, ಅಕ್ಕ ನಮ್ಮತ್ತೆ ನಾವು ಮಾಡಿದ ಅಡುಗೆ ತಿಂದು ಇಷ್ಟು ವೇಗವಾಗಿ ಓಡ್ತಾ ಇದ್ದಾಳ, ಅಥವಾ ಅತ್ತೆ ಹತ್ರ ಏನಾದ್ರೂ ತಾಯ್ತಾ ಇದೆಯಾ? ಅದು ನಂಗೆ ಅರ್ಥವಾಗ್ತಿಲ್ಲ ತಂಗಿ. ಅಮ್ಮೋ, ನಮ್ಮತ್ತೆ ನಾವು ಒಲಿಂಪಿಕ್ ಏನಾದ್ರೂ ಕಳಿಸಿದ್ರೆ ರನ್ನಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ಬರ್ತಾ ಇತ್ತು, ಏನಾ ಓಟ? ಆದ್ರೂ ಎಲ್ಲಿಗೆ ಓಡಿ ಹೋಗ್ತಾಳೆ ಅಕ್ಕ? ಎಲ್ಲಿಗೆ ಓಡೋಗಿದ್ರು ತಿರುಗಿ ಮನೆಗೆ ಅಲ್ವಾ ಬರ್ಬೇಕು? ಹೌದು ತಂಗಿ, ಬಾ ನಾವು ಮನೆ ಹತ್ರ ಕಾವಲು ಕಾಯೋಣ ಎಂದು ಅನಾಮಿಕ ರವಳಿ ಇಬ್ಬರು ಬಂದ ದಾರಿಯಲ್ಲೇ ತಿರುಗಿ ಮುಂದಕ್ಕೆ ನಡೆದುಕೊಂಡು ಮಾತನಾಡುತ್ತಾ ಹೋಗುತ್ತಿರುತ್ತಾರೆ. ನಮ್ಮ ಮನೆಗೆ 2 ಬಾಗಿಲಿದೆಯಲ್ಲ, ಮುಂದಿನ ಬಾಗಿಲಲ್ಲಿ ನಾನು, ಹಿಂದಿನ ಬಾಗಿಲಲ್ಲಿ ನೀನು ಕಾವಲು ಕಾದ್ರೆ ನಮ್ಮತ್ತೆ ಮನೆಯೊಳಗೆ ಬಾರದಂತೆ ರಾತ್ರಿ ಹೊರಗಿರಲಾರದೆ ನಾವು ಏನು ಹೇಳಿದ್ರು ಅದು ಮಾಡ್ತಾಳೆ, ಎಷ್ಟು ಕೊಡು ಅಂದ್ರು ಕೊಡ್ತಾಳೆ. ಇದೇನೋ ಚೆನ್ನಾಗಿದೆ ಅಕ್ಕ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಹೊರಟು ಹೋಗುತ್ತಾರೆ.
ಹಿಂದೆ ನೋಡದೆ ಮುಂದಕ್ಕೆ ಹೋಗುತ್ತಿದ್ದ ಅತ್ತೆ ಶಾರದಾಳ ಕಾಲಿಗೆ ಒಂದು ಕಲ್ಲು ತಗಲಿ ದಬೀಲ್ ಅಂತ ನೆಲದ ಮೇಲೆ ಬೀಳುತ್ತಾಳೆ. ಅಷ್ಟೇ, ತಲೆ ತಿರುಗಿದ ಕೆಲಸವಾಗುತ್ತದೆ. ಅತಿ ಕಷ್ಟದಿಂದ ಎದ್ದು ಹಿಂದಕ್ಕೆ ತಿರುಗಿ ನೋಡುತ್ತಾಳೆ. ತನ್ನ ತುಂಟ ಸೊಸೆಯಂದಿರು ಎಲ್ಲೂ ಕಾಣಿಸುವುದಿಲ್ಲ. ನನ್ನ ರನ್ನಿಂಗಿಗೆ ಭಯಪಟ್ಟು ಮನೆಗೆ ಹೋಗಿರ್ತಾರೆ. ಈಗ ನಾನು ಮನೆಗೆ ಹಿಂತಿರುಗಿದರೆ ಆ ತುಂಟ ಸೊಸೆಯಂದಿರು ಏನಾದರೂ ಕೋತಿ ಕೆಲಸ ಮಾಡಿ ಆ ಕೋಳಿ ಮೊಟ್ಟೆ ಇಟ್ಟು ಬಾಣದಿಂದ ಒಬ್ರು ಗನ್ನಿಂದ ಒಬ್ರು ಹೊಡೆಯುವುದು ಸುಡುವುದು ಮಾಡ್ತಾರೆ. ಕತ್ತಲಾದ ಮೇಲೆ ಹೋಗ್ತೀನಿ. ಅಲ್ಲಿವರೆಗ ನನ್ನ ಸ್ನೇಹಿತೆ ದಮಯಂತ ಇದ್ದಾಳಲ್ಲ ಎಂದುಕೊಂಡು ಅಲ್ಲಿಂದ ಅದೇ ಊರಿನಲ್ಲಿದ್ದ ತನ್ನ ಫ್ರೆಂಡ್ ದಮಯಂತಿ ಹತ್ತಿರ ಹೋಗುತ್ತಾಳೆ. ಇನ್ನು ಇಬ್ಬರು ಹೊರಗೆ ಜಗಲಿ ಮೇಲೆ ಕುಳಿತುಕೊಂಡು ಮಾತನಾಡ್ತಾ ಇರ್ತಾರೆ. ಮನೆಗೆ ಹೋದ ವಾರಗಿತ್ತಿಯರಿಬ್ಬರು ಘಮಘಮ ಅನ್ನುವ ಅಡುಗೆ ಮಾಡಿ ಹೊಟ್ಟೆ ತುಂಬಾ ತಿನ್ನುತ್ತಾರೆ. ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ. ಕತ್ತಲಾಗುತ್ತದೆ. ಸೊಸೆಯರಿಬ್ಬರು ಮುಂದೆ ಹಿಂದೆ ಇರುವ ಬಾಗಿಲ ಹತ್ತಿರ ಕಾವಲು ಕಾಯ್ತಾ ಇರ್ತಾರೆ. ದೂರದಿಂದ ಸೊಸೆಯರು ಕಾವಲು ಕಾಯುತ್ತಿರುವ ವಿಷಯ ತಿಳಿದುಕೊಳ್ಳುತ್ತಾಳೆ ಶಾರದಾ. ತನ್ನಲ್ಲಿ ತಾನು ನಗುತ್ತಾಳೆ. ನೀವು ತುಂಟ ಸೊಸೆಯಂದಿರಾದ್ರೆ ನಾನು ಬುದ್ಧಿವಂತ ಆಗ್ತೇನೆ ಎಂದು ಶಾರದಾ ಯಾವ ಸಪ್ಪಳವೂ ಇಲ್ಲದೆ ತನ್ನ ರೂಮಿಗೆ ಇರುವ ಕಿಟಕಿ ಹತ್ತಿರ ಬರುತ್ತಾಳೆ. ಕಿಟಕಿಗಿರುವ ಐರನ್ ಗ್ರಿಲ್ ಅನ್ನು ತಗಲಿಸಿ ತನ್ನ ಬೆಡ್ರೂಮ್ಗೆ ಬರುತ್ತಾಳೆ. ಈ ವಿಷಯ ತಿಳಿಯದೆ ವಾರಗಿತ್ತಿಯರಿಬ್ಬರು ಹೊರಗೆ ಕಾವಲು ಕಾಯುತ್ತಲೇ ಇರುತ್ತಾರೆ. ಅತ್ತೆ ಶಾರದಾ ಮಾತ್ರ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಹಾಯಾಗಿ ವಾರಗಿತ್ತಿಯರೆಲ್ಲ ಮಾಡಿದ ರುಚಿಕರವಾದ ಅಡುಗೆಯನ್ನು ಗಬಗಬ ತಿನ್ನುತ್ತಾ ಇರುತ್ತಾಳೆ. ಆಗಲೇ ಅತ್ತೆಗೆ ಬಿಕ್ಕಳಿಕೆ ಬರುತ್ತದೆ. ಆ ಬಿಕ್ಕಳಿಕೆ ಸಬ್ಬದಿಂದ ವಾರಗಿತ್ತಿಯರಿಬ್ಬರು ಹಾಲ್ಗೆ ಬಂದು ನೋಡುತ್ತಾರೆ. ಅಲ್ಲಿ ಅವರಿಗೆ ಅತ್ತೆ ಶಾರದಾ ಕಾಣಿಸುತ್ತಾರೆ. ವಾರಗಿತ್ತಿಯರಿಬ್ಬರು ಅತ್ತೆಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಶಾರದಾಳಿಗೆ ಬಿಕ್ಕಳಿಕೆ ನಿಲ್ಲುವುದಿಲ್ಲ. ಸೊಸೆ ಎಚ್ಚೆತ್ತುಕೊಳ್ಳುತ್ತಾರೆ. ಅತ್ತೆಯನ್ನು ಹಿಡಿದುಕೊಳ್ಳಬೇಕು ಎಂದು ಶಾರದಾಳ ಹತ್ತಿರ ಬರುತ್ತಿದ್ದರ ಶಾರದಾ ಸೊಸೆಯರಿಂದ ತಪ್ಪಿಸಿಕೊಳ್ಳು ತನ್ನ ಬೆಡ್ರೂಮ್ಗೆ ಹೋಗುತ್ತಾಳೆ. ದಬೀಲ್ ಅಂತ ಗಟ್ಟಿಯಾಗಿ ಬಾಗಿಲು ಹಾಕುತ್ತಾಳೆ. ತಂಗಿ, ಅತ್ತೆ ಈಗ ತಪ್ಪಿಸಿಕೊಂಡ್ರೆ ಆದ್ರೂ ಮಾವಯ್ಯನ ಸಹಕಾರದಿಂದ ನಾಳೆ ನಾವು ನಮ್ಮ ಸಂತೋಷ ತೀರಿಸಿಕೊಳ್ಳೋಣ ಎಂದು ಆ ದಿನ ರಾತ್ರಿ ಯಾರ ರೂಮ್ಗೆ ಅವರು ಹೊರಟು ಹೋಗುತ್ತಾರೆ. ಇನ್ನು ಮಾರನೆಯ ದಿನ ಶಾರದಾ ಕಣ್ಣು ತೆಗೆಯುವ ಹೊತ್ತಿಗೆ ಮನೆ ಮುಂದಿರುವ ದೊಡ್ಡ ಕಂಬಕ್ಕೆ ಕಟ್ಟಿರುತ್ತಾರೆ. ತಲೆ ಮೇಲೆ ಕೋಳಿ ಮೊಟ್ಟೆ ಇಟ್ಟಿರುತ್ತಾರೆ. ಎದುರಿಗೆ ಸೊಸೆಯಂದಿರಿಬ್ಬರು ಅನಾಮಿಕ ಏನೋ ಬಿಲ್ಲು ಬಾಣ ಹಿಡಿದುಕೊಂಡು ಹೊಡೆಯಲಿಕ್ಕೆ ಸಿದ್ಧವಾಗಿರುತ್ತಾಳೆ. ಇನ್ನು ರವಳಿ ಗನ್ ಹಿಡಿದುಕೊಂಡು ಶೂಟ್ ಮಾಡಲಿಕ್ಕೆ ರೆಡಿಯಾಗಿರ್ತಾಳೆ. ಶಾರದಾ ಏನೋ ಗಾಬರಿ ಪಡ್ತಾ ಇರ್ತಾಳೆ. ನಿಮ್ಮ ಅಮ್ಮನ ಹೊಟ್ಟೆ ಹೊಡೆಯ, ಇದೇಗ್ ಸಾಧ್ಯವಾಯ್ತೆ? ನಾನು ಗಟ್ಟಿಯಾಗಿ ಬಾಗಿಲು ಹಾಕೊಂಡು ಮಲಗಿದ್ನಲ್ಲ, ನಿಮ್ಮ ಮಾವಿಯ ನಿಮ್ಗೆ ಸಹಾಯ ಮಾಡ್ತಾರೆ ಅಂತ. ಪಾಪ, ಅವ್ರನ್ನ ಕೂಡ ಸೋಫಾದಲ್ಲಿ ಮಲಗಿ ಅಂದಲ್ಲ, ಮತ್ತೆ ಇದು ಹೇಗ್ ನಡೀತು? 60ರಲ್ಲಿರುವ ನೀವೇ ಗ್ರಿಲ್ ತೆಗೆದು ಮನೆಯೊಳಗೆ ಬರಬೇಕಾದ್ರೆ 25ರಲ್ಲಿರೋ ನಾವು ಅದೇ ಗ್ರಿಲ್ ತೆಗೆದು ಬರಲಾರವೆ ಅತ್ತೆ ಎಂದು ಅನಾಮಿಕ ಅನ್ನುವ ಹೊತ್ತಿಗೆ ಶಾರದಾಳಿಗೆ ನೆನಪಿಗೆ ಬರುತ್ತದೆ ತನ್ನ ಬೆಡ್ರೂಮ್ ಕಿಟಕಿಯನ್ನು ಹಾಕಲಿಲ್ಲ ಅಂತ. ತುಂಟ ಸೊಸೆಯಂದ್ರೆ ಇದೆಲ್ಲ ನಮ್ಗೇನು ಕೇಳಿ? ನನಗಿರುವ ಮನೆ ಯಜಮಾನಿಕೆ ಅನಾಮಿಕಳಿಗೆ ಕೊಡ್ತೀನಿ, ನನಗಿರುವ ಒಡವೆಗಳನ್ನೆಲ್ಲ ರವಳಿಗೆ ಕೊಡ್ತೀನಿ, ಏನಂತೀರಾ ತುಂಟ ಸೊಸೆಯಂದ್ರೆ? ಅಷ್ಟೇ, ಅನಾಮಿಕ ಬಾಣ ಬಿಲ್ಲು ಬಿಡುತ್ತಾಳೆ. ರವಳಿ ಒಡವೆಗಳು ಅಂದ ತಕ್ಷಣ ಗನ್ನನ್ನು ಕೂಡ ಬಿಡುತ್ತಾಳೆ. ಇಬ್ಬರು ಹೋಗಿ ಅತ್ತೆ ಶಾರದಾಳ ಮುಂದೆ ಮೊಣಕಾಲಿಟ್ಟು ನಮಸ್ಕರಿಸುತ್ತಾರೆ. ಇನ್ನು ಆ ನಂತರ ಅತ್ತೆ ಸೊಸೆಯರು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.